ಓಕೆ, ನೀವ್ ಇಷ್ಟೊತ್ತಂಕ ಕೇಳಿದ್ರಿ, ಪ್ಲಾನಿಂಗ್ ಬಗ್ಗೆ ಕೇಳಿದ್ರಿ, ನೀವೆಲ್ಲ ಏನ್ ಅನ್ಕೊಂಡ್ ಬಂದಿದ್ರಿ, ನನಗೆ ಒಂದ್ ಕೆಲ್ಸ ಸಿಗುತ್ತೆ, ಜಾಬ್ ಸಿಗುತ್ತೆ, ಲೈಫ್ ಅಲ್ಲಿ ನಾನು ಸೆಟ್ಲ್ ಆಗ್ತೀನಿ ಅಂತ? ಎಲ್ಲ ಓಕೆ ಸರ್, ಜಾಬ್ ಏನಕ್ಕೆ ಬೇಕು ಸರ್, ಏನಕ್ಕೆ ಬೇಕು ಸರ್? ದುಡ್ಡುಗೋಸ್ಕರ ಜಾಬ್ ಬೇಕಲ್ವಾ ಸರ್? ನೋಡಿ, ಬಿ ಕಾಮ್ ಓದಿದ್ದೀರಾ, ಬಿ ಎ ಓದಿದ್ದೀರಾ, ಸಮಥಿಂಗ್ ಎಸ್ ಎಲ್ ಸಿ ಓದಿದ್ದೀರಾ, ಏನೋ ಒಂದು ಎಜುಕೇಷನ್ ಮಾಡಿದ್ದೀರಾ, ಅವ್ರ ಎಜುಕೇಷನ್ ತಕ್ಕನಾಗೆ ಈಗ ಬೆಂಗಳೂರಿನಲ್ಲಿ ಜಾಬ್ ಸಿಗುತ್ತಾ? ಸಿಕ್ಕಿದ್ರು ಕೂಡ ಸಂಬಳ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ? ಸಂಬಳ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಕೂಡ ನಾನು ಎಂಡ್ ಆಫ್ ದಿ ಡೇ ಸ್ಯಾಲ್ರಿ ಉಳಿಯುತ್ತಾ? ಉಳಿಯೋದಿಲ್ಲ ಅಲ್ಲ, ಅದೇ ಜೀವನ. ನಾವು ಕೆಲಸ ಮಾಡೋದು ಏನಕ್ಕೋಸ್ಕರ ಅಂತಂದ್ರೆ ಡ್ರೀಮ್ಗೋಸ್ಕರ. ನೀವು ಚಿಕ್ಕ ವಯಸ್ಸಿಂದ ಒಂದಲ್ಲ ಒಂದೊಂದು ಕನಸುಗಳನ್ನ ಕಟ್ಕೊಂಡು ಬಂದಿದ್ದೀರಾ, ನನ್ನ ಲೈಫ್ನಲ್ಲಿ ಹಂಗಿರ್ಬೇಕು ಹೀಗಿರ್ಬೇಕು ಅಂತಂದ್ಬಿಟ್ಟು. ಆದರೆ ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋದು ಯಾವಾಗ, ಯಾವಾಗ ಮಾಡ್ಕೊಳ್ತೀರಾ ಸರ್? ದುಡ್ಡು ಬಂದಾಗ. ಬರೋ ತಿಂಗಳ ಸಂಬಳದಲ್ಲೇ ನಾನು ಏನೂ ಅಚೀವ್ಮೆಂಟ್ ಮಾಡೋಕ್ಕಾಗಲಿಲ್ಲ, ಉಳ್ಸೋಕ್ಕಾಗಲಿಲ್ಲ ಅಂದರೆ ನೀವು ಯಾವಾಗ ಸೇವಿಂಗ್ಸ್ ಅನ್ನೋದು ಮಾಡ್ತೀರಾ, ಯಾವಾಗ ನೀವು ಕನಸುಗಳನ್ನ ಅಚೀವ್ಮೆಂಟ್ ಮಾಡ್ತೀರಾ, ಹೌದಲ್ಲ? ಸೊ ಹಾಗಾಗಿ ನಾನು ಇದಕ್ಕಿಂತ ಮುಂಚೆ, ನಾನು ಈ ಕಂಪ್ನಿ ಬರೋಕ್ಕಿಂತ ಮುಂಚೆ, ನಾನು ಅಪೋಲೋ ಮೋನಿಕ್ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ, ಅದರ ಬ್ರಾಂಚ್ ಮ್ಯಾನೇಜರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಓಕೆ, ನನ್ನ ಸಂಬಳ 60,000 ಬಂದರೂ ಕೂಡ ನಾನು ನನಗೆ ಸಂಬಳನೇ ಸಾಕಾಗ್ತಾ ಇರಲಿಲ್ಲ, ಅಷ್ಟು ಪರಿಸ್ಥಿತಿ ನಂದಿತ್ತು. ಸೊ ನನಗೂ ಆಸೆಗಳು ತುಂಬ ಇದೆ, ನಾನು ಎಲ್ಲರಂಗೆ ನಾನು ತುಂಬ ಚೆನ್ನಾಗಿ ನಾನು ಬೆಳಿಬೇಕು, ನಾನು ತುಂಬ ಚೆನ್ನಾಗಿರಬೇಕು ಅನ್ನೋದು ನನಗೂ ಕೂಡ ಆಸೆ ತುಂಬಾ ಇತ್ತು. ಬಟ್ ಅವ್ರ ಬರ್ತಾ ಇದ್ದ ಸಂಬಳ ಸಾಕಾಗದೇ ಇದ್ದಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಪಾರ್ಟ್ ಟೈಮ್ನಲ್ಲಾದರೂ ಕೂಡ ಏನಾದ್ರು ಕೆಲಸ ಮಾಡೋಣ ಅಂತಂದ್ಬಿಟ್ಟು. ನನ್ನ ಫ್ರೆಂಡ್ ಎಲ್ಲ ಹೇಳ್ತಾ ಇದ್ರು, ಅಲ್ವೋ ನಿಂದು 60,000 ಸಂಬಳ ಬಂದರೂ ಕೂಡ ನೀನು ಏನಕ್ಕಪ್ಪ ನೀನು ಹೋಗ್ತೀಯ ಪಾರ್ಟ್ ಟೈಮ್ಗೆ, ಸಾಕಾಗಲ್ವಾ, ಏನು ಅಷ್ಟೊಂದೆಲ್ಲ ಖರ್ಚು ಮಾಡ್ತೀಯ ಅಂತ. ಖರ್ಚು ನಾನು ನನಗೋಸ್ಕರ ಮಾಡ್ಕೊಂಡಿಲ್ಲ ಸ್ವಾಮಿ, ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದ್ದೆ. ಮನೆ ಅನ್ಕೊಂಡಿರುವಂಥ ತಂದೆ ತಾಯಿ ಇರ್ತಾರಲ್ಲ, ಅವ್ರಿಗೋಸ್ಕರ, ಮನೆ ಬಾಡಿಗೆ ಮೇಂಟೈನ್ ಮಾಡೋದಕ್ಕೋಸ್ಕರ. ಇಷ್ಟೋ ತನಕ ನೀವು ನೋಡ್ತಾ ಇದ್ರಿ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ಖರ್ಚು ಮಾತ್ರ ಏನಾಗ್ತಾ ಇದೆ, 1-2 ಆಗ್ತಾ ಇದೆ. ನಾವು ಸಂಬಳ ತಗೊಳ್ಳೋದು ಇಷ್ಟು ಅಂತಂದ್ರೆ ನಾವು ಖರ್ಚು ಮಾಡೋದು ಮಾತ್ರ ಅದಕ್ಕಿಂತ 2 ಪಟ್ಟು, ಹೌದಲ್ಲ? ಸೊ ಅವಾಗ ನಾವು ಪಾರ್ಟ್ ಟೈಮ್ನ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ನಾಗರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟರು, ಥ್ಯಾಂಕ್ ಯು ಸರ್. ಸೊ ನಾನು ಕಳೆದ 6 ತಿಂಗಳಾಯಿತು ನಾನು ಬಂದು, 6 ತಿಂಗಳಲ್ಲಿ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಓಕೆ, ನನಗೆ ಇಷ್ಟು ದಿನ ನಾನು ಹೊರಗಡೆ ನಿಮ್ಮ ಥರನೇ ಮೆಂಟಾಲಿಟಿದಲ್ಲಿ ನಾನು ನಿಮಗಿಂತ ತುಂಬಾನೇ ಭಯ ಪಡ್ತಾ ಇದ್ದೆ, ಏನೇ ಮಾತಾಡೋಕ್ಕೂ ಕೂಡ ನಾನು ಆಫೀಸಲ್ಲಿ ಇದ್ರೂ ಕೂಡ ಭಯ ಪಡ್ತಾ ಇದೆ. ಬಟ್ ಆದರೆ ಇವಾಗ ನಾನು ಸ್ವಲ್ಪ ಮಟ್ಟಿಗೆ ಧೈರ್ಯ ಬಂದಿದೆ ಎಲ್ಲರ ಮುಂದೆ ಮಾತಾಡೋದಕ್ಕೆ. ಯಾಕೆ ಹೇಳಿ, ದುಡ್ಡು ಅಂತ ಇತ್ತು ಆಮೇಲೆ ಎಲ್ಲರ ಮುಂದೆನೂ ಕೂಡ ತಲೆ ಎತ್ಕೊಂಡು ತಿರುಗಾಡ್ಬೋದು, ಹೌದಲ್ಲ? ದುಡ್ಡು ಇಲ್ಲ ಅಂತಂದ್ರೆ ಫ್ರೆಂಡ್ಸ್ ಪಕ್ಕದಲ್ಲೂ ಕೂಡ ಕೂರೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಇದೆಲ್ಲ ಕೂಡ ಅನುಭವಗಳು ನಿಮ್ಗೆ ಆಗಿರ್ಬೋದಲ್ವಾ? ಆಗಿಲ್ಲ ಅಂದ್ರೂ ಕೂಡ ಒಂದು ಟೈಮ್ ನಿಮ್ಮ ಪ್ರೀವಿಯಸ್ನ ಯೋಚನೆ ಮಾಡಿ, ಅಷ್ಟೇನೇ ಆಗಿದೆ ಅಲ್ವಾ? ಸೊ ಹಾಗಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇರೋದು ಯಾರಿಗೋಸ್ಕರ ಅಂದರೆ ನಮ್ಮ ಡ್ರೀಮ್ಗೋಸ್ಕರ. ಈಗ ನೀವು ಎಸ್ ಎಲ್ ಸಿ ಎಕ್ಸಾಮ್ ಬರೀತೀರಾ, ರೈಟಾ? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಎಸ್ ಎಲ್ ಸಿ ಎಕ್ಸಾಮು ನೀವು ಬರೆದ್ರೆ 90% ಓದಿದ್ರೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ? 60-70, ಹೌದಲ್ಲ? ಸಪೋಸ್ 50%ಗೋಸ್ಕರ ನೀವು ಓದಿದ್ರೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಸಿಗುತ್ತೆ? 35 ಸಿಗ್ಬೋದು ಅಥವಾ ಫೇಲು ಕೂಡ ಆಗ್ಬೋದು, ರೈಟಾ? ಸೊ ಆದರೆ ಇದೇ ನಮ್ಮ ಲೈಫ್, ಅರ್ಥ ಮಾಡ್ಕೊಳ್ಳಿ. ನೀವು 50% ಅಂತ ಏನಿದೆ ಅದು ನಿಮ್ಮೆಲ್ಲ ಕಮಿಟ್ಮೆಂಟು. ನನಗೆಲ್ಲೋ ಒಂಥರ ಕೆಲಸ ಸಿಗ್ಬಿಡ್ಲಪ್ಪ, ನನ್ನದು ಇಂದು 25,000 15,000 30,000 ಸಂಬಳ ಸಿಕ್ಬಿಡ್ಲಿ ಅಂತ ಯೋಚನೆ ಮಾಡ್ತೀರಾ? ಅದು ನಿಮ್ಮ ಕಮಿಟ್ಮೆಂಟ್, ಅದೇ ನಿಮ್ಮ ಡ್ರೀಮು. ತುಂಬ ದೊಡ್ಡದಾಗಿದೆಯಲ್ಲ, ಏನು ನಾನು ಹಂಗಿರ್ಬೇಕು, ನನ್ನ ಹತ್ರ ಬೈಕ್ ಇರಬೇಕು, ನನ್ನ ಹತ್ರ ಕಾರ್ ಇರಬೇಕು, ಸ್ವಂತ ಮನೆ ಇರಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡ್ತಿರಲ್ವಾ? ಅದೆಲ್ಲ ನಿಮ್ಮ ಡ್ರೀಮು. ಓಕೆ, ನೀವು ಕೆಲಸ ಮಾಡಿದ್ರೆ ಕಮಿಟ್ಮೆಂಟ್ಗೋಸ್ಕರ ಕೆಲಸ ಮಾಡಬೇಡಿ, ಡ್ರೀಮ್ಗೋಸ್ಕರ ಕೆಲಸ ಮಾಡಿ. ನಿಮ್ಮ ಡ್ರೀಮ್ಗೋಸ್ಕರ ನೀವು ಕೆಲಸ ಮಾಡಿದ್ರೆ ಕಮಿಟ್ಮೆಂಟು ಕೂಡ ಫುಲ್ಫಿಲ್ ಆಗುತ್ತೆ, ನಿಮ್ಮ ತಂದೆ ತಾಯಿನೂ ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ತೀರಾ, ನೀವು ಕೂಡ ಹ್ಯಾಪಿಯಾಗಿರ್ತೀರಾ, ನಿಮ್ಮ ಏನೇನೆಲ್ಲ ನೀವು ಆಸೆಗಳಿದೆ ಅದೆಲ್ಲ 100% ನೀವು ನೆರವೇರಿಸ್ಕೊಳ್ತೀರಾ, ಹೌದಲ್ಲ? ನಾನು ಎಲ್ಲ ಕೆಲಸಕ್ಕೆ ಹೋದ್ರೂ ಕೂಡ ಸಿಗೋದೆ 15-25,000 ಅಥವಾ 30,000 ಸಂಬಳ, ಹೌದಲ್ಲ? ನನ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಸಿಗಲ್ವಲ್ಲ, ಸಂಬಳ ಸಿಗೋದಿಲ್ವಲ್ಲ, ಅದಕ್ಕೋಸ್ಕರನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ದುಡ್ಕೊಳ್ಳೋದಕ್ಕೋಸ್ಕರ ಈ ಅವಕಾಶನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ನಲ್ಲಿ ನಿಮ್ಮ ಡ್ರೀಮ್ಸ್ಗಳೇನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಆರ್ಗನೈಸೇಷನ್ ಯೂನಿಕ್ರಿಯೇಟರ್ಸ್ ಟೀಮ್ ಏನಿದೆ ಅದು ನಿಮಗೆ 100% ಫುಲ್ಲಾಗಿ ಸಪೋರ್ಟ್ ಮಾಡುತ್ತೆ. ಓಕೆ,